ನಮಸ್ಕಾರ ಸ್ನೇಹಿತರೆ, ಮುದುಮಲೈ ಟ್ರಿಪ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಮುದುಮಲೈ ಸಫಾರಿಗೆ ಹೋಗ್ತಾ ಇದ್ದೀವಿ, ಅದಕ್ಕಂತಲೇ ಬೆಳಗ್ಗೆ ಬೇಗ ಇದ್ವಿ. ಇದು ನಾವು ಉಳ್ಕೊಂಡಿರೋ ಪ್ರದೇಶ, ಇದು ಮುದುಮಲೈ ಫಾರೆಸ್ಟ್ ಅಥವಾ ಟೈಗರ್ ರಿಸರ್ವ್ನ ಸಿಲ್ವನ್ ಲಾಡ್ಜ್. ಬೆಳಗ್ಗೆಯಲ್ಲಿ ತುಂಬ ಚೆನ್ನಾಗಿದೆ ವ್ಯೂವು. ನಾವು ಹಾಗೆ ಒಂದು ನೈಟಿಂದನೂ ಒಂದು ಆನೆ ಹೂಳು ಇಡ್ತಾ ಇತ್ತು, ಅದು ಈ ನದಿ ಪಕ್ಕದಲ್ಲೇ ಮಲ್ಕೊಂಡಿದ್ದು ಬೆಳಿಗ್ಗೆ ಹೊರಟೋಯ್ತು. ಇಲ್ಲಿ ಮುದುಮಲೈಯಲ್ಲಿ ಬೆಳಗಿನ ಸಫಾರಿ 6:30 ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು 6 ಗಂಟೆಗೇ ರಿಸೆಪ್ಷನ್ ಸೆಂಟರ್ ಹತ್ರ ಹೋಗಿದ್ವಿ. ಇಲ್ಲೇ ಟಿಕೆಟ್ ತೊಗೊಳ್ಬೇಕು. ಇಲ್ಲಿ ಬೇರೆ ಬೇರೆ ರೀತಿಯಾದ ಟಿಕೆಟ್ಸ್ ಕೊಡ್ತಾರೆ, ಅಂದರೆ ಜೀಪ್ಗೆ ಬೇರೆ ರೀತಿ, ಬಸ್ಗೆ ಬೇರೆ ರೀತಿ ಇರುತ್ತೆ. ಅದರಲ್ಲೂ 6 ಶೇರಿಂಗು 10 ಶೇರಿಂಗ್ ಜೀಪ್ಸ್ ಅಂತೆಲ್ಲ ಇದೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಮತ್ತು ನೀವು ಎಷ್ಟು ಜನ ಹೋಗಿದ್ದೀರಾ ಅನ್ನೋದ್ರ ಮೇಲೆ ನೀವು ಟಿಕೆಟ್ಗಳನ್ನ ತೊಗೊಂಡು ಅಥವಾ ಬೇರೆ ಅಲ್ಲೇ ಯಾರೋ ಇರೋರ ಜೊತೆಗೆ ಸೇರಿಕೊಂಡು ಟಿಕೆಟ್ ತೊಗೊಂಡು ಹೋಗ್ಬೋದು. ನಾವು ಪ್ರಿಫರ್ ಮಾಡಿದ್ದು 6 ಜನರದ್ದು ಜೀಪು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಮಗೆ ರಸ್ತೆ ಬದಿಯಲ್ಲಿ ಈ ಕಾಡು ಕೋಣ ಕಾಣಿಸ್ತು. ನಮ್ಮ ಡ್ರೈವರು ಇಲ್ಲಿ ನೋಡ್ಬೋದು, ಫಸ್ಟು ಕಾಡಿಗೆ ನಾವೇ ಎಂಟ್ರಿ ಆಗ್ತಾ ಇರೋದ್ರಿಂದ ಈ ಸಫಾರಿ ರೂಟು ಗೇಟ್ ಓಪನ್ ಮಾಡ್ತಾಯಿದ್ದಾರೆ. ಸೊ ಇದು ತುಂಬ ಒಳ್ಳೇದು, ಯಾಕಂದರೆ ಫಸ್ಟ್ ಯಾರು ಬರ್ತೀವಿ ಅವ್ರಿಗೆ ಸೈಟಿಂಗ್ಸು ಜಾಸ್ತಿ ಆಗುತ್ತೆ ಎನಿಮಲ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬೇಗ ಬಂದಿದ್ದು ಆಗಲೇ ಹೇಳ್ದಂಗೆ. ಇಲ್ಲಿ ನೋಡ್ಬೋದು ನೀವು, 100+ ಜಿಂಕೆಗಳು ರಸ್ತೆ ದಾಟ್ತಾ ಇದ್ದಾವೆ. ಈ ಪ್ರದೇಶದಲ್ಲಿ ನಾವು ಬಂದಾಗ ನಾವು ಹುಲಿ ಸೈಟಿಂಗ್ ಮಾಡಿದ್ವಿ. ತುಂಬ ದೂರದಲ್ಲಿದೆ, ಅಲ್ಲಿ ಎಲ್ಲೋ ಸ್ಟ್ರಿಪ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ನಾವು ನೋಡಿದ ಹುಲಿ, ಇಲ್ಲಿ ಸ್ವಲ್ಪ ಮುಂದೆ ಬಂದಾಗ ನಮಗೆ 2 ನವಿಲುಗಳು ಕೂತ್ಕೊಂಡಿದ್ದು ಕಾಣಿಸ್ತು. ಹುಲಿ ಅದೇ, ಇಲ್ಲಿ ಮುಂದ್ಗಡೆ ಜಿಂಕೆಗಳಿದಾವೆ ಕಾಡಲ್ಲಿ ನೋಡಿ, ರೈಟ್ ಸೈಡ್ ನೋಡಿ. ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು, ಏನಂದರೆ ಕಾಡಿಂದು ಬೆಳಗ್ಗೆ ಬೆಳಗ್ಗೆ ಒಂದು ಅದರದೇ ಆದ ಒಂದು ಸ್ಮೆಲ್ ಇರುತ್ತೆ, ಆ ಸ್ಮೆಲ್ಲು ತುಂಬ ಅದ್ಭುತವಾಗಿದೆ. ನೋಡ್ತಾ ಇಲ್ಲಿ ಇಲ್ಲಿ ಈ ಗಿಡದಿಂದ ನೋಡು, ಈ ಗಿಡದಿಂದ, ಇದು ವೈಟ್ ಗಿಡದಿಂದ ನೋಡು. ಅಲ್ಲಿ ಅಲ್ಲಿ ಮರಿ ಕೈತು ಮುಂದೆ ಸ್ವಲ್ಪ ಮುನ್ನಡಿ, ಅಲ್ಲೇ ಅಲ್ಲೇ ಹೊಂಟ ನೋಡು. ನಾವು ಆಗಲೇ ನೋಡಿದ ಹುಲಿ ಅದೇ ರೂಟಲ್ಲಿ ಮುಂದೆ ಹೋಗ್ತಾ ಇತ್ತು, ಬಟ್ ಅದು ತುಂಬ ದೂರದಲ್ಲಿರೋದ್ರಿಂದ ವಿಡಿಯೋದಲ್ಲಿ ಕಾಣಿಸಿಲ್ಲ. ಸ್ವಲ್ಪ ಮುಂದೆ ಹೋಗಿ ಆನೆಗಳ ಹಿಂಡು ನೋಡಿದ್ವಿ, ತುಂಬ ಅದ್ಭುತವಾಗಿತ್ತು. ಸ್ವಲ್ಪ ಹೊತ್ತು ಆನೆಗಳು ನಮ್ಮನ್ನೇ ಗಮನಿಸ್ತಾ ಇದ್ವು, ಆಮೇಲೆ ಒಂದು ಆನೆ ತುಂಬ ಅದಕ್ಕೆ ಡಿಸ್ಟರ್ಬ್ ಆಯಿತು ಅಂತ ಅನಿಸುತ್ತೆ,
ಅದು ಕೋರೆ ಅಲ್ಲಿರೋ ಆನೆ ಇದೆ ನೋಡಿ, ಆ ಆನೆ ನಮ್ಮ ಜೀಪ್ ಹತ್ರಕ್ಕೆ ಓಡ್ಕೊಂಡು ಬಂತು. ಸ್ವಲ್ಪ ಮುಂದೆ ಹೋದ ನಂತರ ನಾವು ಮಸ್ಕ್ ಡೀರ್ ಅಥವಾ ಕಸ್ತೂರಿ ಮೃಗಗಳನ್ನ ನೋಡಿದ್ವಿ. ಇದು ನೀರಲ್ಲಿ ನಿಂತ್ಕೊಂಡಿತ್ತು, ಎಲ್ಲ ನೀರ್ ಹತ್ರನೇ ಇತ್ತು, ಅದು ಒಂದು ಗುಂಪಲ್ಲಿ. ಇಲ್ಲಿ ನಾವು ಒಂದೆರಡು ಕಾಡೆಮ್ಮೆಗಳನ್ನ ನೋಡಿದ್ವಿ. ಇಲ್ಲಿ ಒಂದು 15-20 ಕಾಡೆಮ್ಮೆ ಕಾಡು ಕೋಣಗಳು ಇದಾವೆ, ನೀವು ನೋಡ್ಬೋದು. ಈಗ ನಮ್ಮ ಸಫಾರಿ ಆಲ್ಮೋಸ್ಟ್ ಮುಗಿದಿದೆ. ಮುದುಮಲೈ ಫಾರೆಸ್ಟ್ ರಿಸೆಪ್ಷನ್ಗೆ ನಮ್ಮ ವೆಹಿಕಲ್ ಹೋಗ್ತಾ ಇದೆ ಇವಾಗ ರಿಟರ್ನು. ಸ್ನೇಹಿತರೆ, ನಮ್ಮ ಮುದುಮಲೈ ಟ್ರಿಪ್ ಈಗ ಮುಗಿದಿದೆ, ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.